यदा यदा हि धर्मस्य प्रानिर्भवते भारत धर्म संस्थापनार्थाय संभवामि युगे युगे ಕಲಿಯುಗದಲ್ಲಿ ಕರ್ಮದ ರುದ್ರ ನರ್ತನೆ ಹೆಚ್ಚಾಗಿ ನ್ಯಾಯದೇವತೆ ಮೇಲೆ ಕುರುಡು ಕಾಂಚನ ಕುಳಿತು ಅನ್ಯಾಯ ತಾಳ್ಮೆ ಮಾಡುತ್ತಿರುವಾಗ ಬಡವನ ಬದುಕು ಸಿಡಿಲಿಗೆ ಬರದ ಬರದಂತಾಗಿದೆ. ಆಶ್ಚರ್ಯಕ್ಕೆ ಹೆಣ್ಣಿನ ಮೇಲೆ ಕಾಮ ಎಂಬ ಕಚ್ಚೆ ಹರಿದು ಅತ್ಯಾಚಾರಕ್ಕೆ ನಲಗಿ ಹೋಗಿದೆ ಈ ಬಡ ಹೆಣ್ಣು ಮಕ್ಕಳ ಭಾರವಾದ ಜೀವನ. ಜಗತ್ತಿಗೆ ಅನ್ನ ಕೊಡುವ ರೈತನ ಮೇಲೆ ರಾಜಕೀಯ ರಾಕ್ಷಸರು ರಕ್ತ ಹೀರಿತಿರುವಾಗ ಬರಳಿ ಬೆಂದಾಗಿ ಹೋಗಿದೆ ಭಾರತೀಯ ರೈತನ ಬದುಕು. ಅಂದಾಗ ಧರ್ಮ ಅಧರ್ಮಗಳನ್ನು ತುಳಿದು ನಿಂತು ಬಂಡರ ಪುಂಡಾಟಿಕೆಯನ್ನು ಬುಡಸಬೇಕ ಕಿತ್ತೆಸೆಯಲು ಕರ್ಮ ಎಂಬ ಕಾಲಘಟ್ಟದಲ್ಲಿ ಮೆಟ್ಟಿ ನಿಲ್ಲುವ ಬಹಾದ್ರು ಕಂಡಿದ್ದಲ್ಲಿ ಹೊಟ್ಟಿ ಬಂದಿದ್ದಾನೆ ಈ ಕಲಿಯುಗದಲ್ಲಿ. ಈ ಕರ್ಣ ಈ ಊರಿನಲ್ಲಿ ನಡೆಯುವ ಮೋಸದ ಸರ್ವ ಅಧಿಕಾರಕ್ಕೆ ನಾಳೆ ಸಟ್ಟು ಹೊಡೆದು ಸತ್ಯದ ಸಾಮ್ರಾಜ್ಯವನ್ನು ಕಟ್ಟಿ ಈ ಕಲಿಯುಗದಲ್ಲಿ ಕೊಟ್ಟ ಮಾತು ಎಟ್ಟು ಹೆಚ್ಚೆ ಕೊಟ್ಟ ಛಲ ಸಾಧಿಸಬರಿಗೂ ಸಮಾಧಾನವೇ ಇಲ್ಲ. ಈ ಸೇಡಿಗಾಗಿ ಸಿಡಿದಂತ ಈ ಕಲಿಯುಗರಿಗೆ ಹಲೋ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಲ್ಲಿ. ಗೂಳಿಯಂತೆ ಕಬ್ಬಿದ ಮೈಯನ್ನ ಬಿಟ್ಕೊಂಡು ಈ ರೀತಿ ನಡುದಾರಿಯಲ್ಲಿ ನಿಂತಿದ್ದೀರಲ್ಲ, ದಾರಿ ಬಿಟ್ಟು ನಿಲ್ಲಬೇಕೆನ್ನುವ ಪರಿಜ್ಞಾನ ಬೇಡವೇನು? ನಿಮ್ಮನ್ನ ನೋಡಿದ್ರೇ ಸರಿಯಾಗಿ ಅರ್ಥವಾಗ್ತಾ ಇದೆ. ಹೆಣ್ಣನ್ನ ಕಂಡರೆ ಸಾಕು ನಾಯಿ ಅಂತ ಜೊಲ್ಲು ಸುರಿಸುವ ನೀನೊಬ್ಬ ಕಾಮುಕ ಅಂತ. ಕಾಮುಕ ಏ ಹುಚ್ಚಿ ಹೆಣ್ಣೆ, ಹುಟ್ಟು ಪ್ರತಿ ಒಂದು ಗಂಡು ಮಕ್ಕಳಿಗೂ ಅಕ್ಕ ತಂಗಿ ತಾಯಿ ಅನ್ನುವ ಮಾನವತೆ ಮಮತೆ ಕೊಟ್ಟು ಬೆಳೆಸಿದ್ದಾರೆ ಈ ಸಮಾಜದ ತಂದೆ ತಾಯಿಗಳು. ನಿನ್ನಂತ ಪ್ಯಾಸೆ ನಿಮ್ಮ ಮಾಯಾಲೋಕಕ್ಕೆ ಸಿಕ್ಕು ಅರ್ಧಮರ್ಧ ಬಟ್ಟೆ ತೊಟ್ಟು ಬಂದು ನಿಂತರೆ ನಮ್ಮಂತ ಹರಿಯದ ಹುಡುಗರು ಅಷ್ಟೇ ಯಾಕಲೆ ವಯಸ್ಸಾದ ಮುದುಕನ ಕಚ್ಚಿ ಸಟ್ಟಾಗುತ್ತದೆ. ಅಂಥದ್ರಲ್ಲಿ ನನ್ನದೇನು ಮಹ ನಿಮ್ಮಂತ ಹುಡುಗರನ್ನು ನೋಡುವುದು ಹುಡುಗರಿಗೆ ಬರುವುದು ಸ್ವಾದ್ರತೆ ಭಾವನೆ ಅಲ್ಲ, ಆದರತೆ ಭಾವನೆ ಎಂಬುದನ್ನು ಮಾತ್ರ ಮರೆಯಬೇಡ. ತುಂಡು ಬಟ್ಟಿ ಹಾಕಿ ಈ ಕೊಡೆ ತೋರಿಸುವ ಬಂದ ಹೆಣ್ಣುಗಳು ಹುಟ್ಟಿಕೊಂಡು ಈ ಗಂಡಸ್ತನ ಗಂಡಸಕ್ಕೆ ಕಾಮದ ಕಟ್ಟೆ ಒಡೆಯುವುದು ನಿನ್ನಂತ ದೇಹ ತೋರಿಸುವ ಸೌಂದರ್ಯದಿಂದ ಅಲ್ಲ. ಆದ್ರೆ ನೀವು ಕೆಟ್ಟು ಹೋಗುತ್ತೇನೆಂದು ಕಟ್ಟಿರುವ ನಾಲ್ಕು ಗೋಡೆಗಳ ಮಧ್ಯದಲ್ಲೇ ಇರಬೇಕೇನು ಹೆಣ್ಣಿನ ಜೀವನ? ಆ ಹೆಣ್ಣಿಗೆ ಸ್ವಾತಂತ್ರ್ಯ ಅನ್ನೋದೇ ಬೇಡವೇನು? ನಿಮ್ಮಂತಹ ಗಂಡಸರ ಮಾತುಗಳನ್ನ ಕೇಳಿ ಆ ಹೆಣ್ಣು ತನ್ನ ಸೌಂದರ್ಯವನ್ನ ಮುಚ್ಚಿಡಬೇಕೇನು? ಸೌಂದರ್ಯ ಕಲಿಯುಗದ ಕಾಮಿನಿ ಹೆಣ್ಣೆ ಸೌಂದರ್ಯ ತೋರಿಸಲೆಂದು ಅರ್ಧಮರ್ಧ ಬಟ್ಟಿ ಹಾಕಿ ಬೆತ್ತಲೆಗೆ ಬಂದು ನಿಂತರೆ ಸೌಂದರ್ಯಕ್ಕೆ ಮೆರಗು ಬರುವುದಿಲ್ಲ. ನೀನು ನನ್ನಂತ ಹುಡುಗ ನಿನ್ನ ಗೂಳಿಯಂತೆ ಮೈ ಮೇಲೆ ಬರುವನು ಎಚ್ಚರ ದೂರ ಸರಿಯಾಚೆ. ಲೇ ಈ ಮಾತುಗಳನ್ನ ಹೆಚ್ಚಿಗೆ ಮಾತನಾಡಬೇಡ. ನಿನ್ನಂತವನ ಮಾತುಗಳನ್ನ ಕೇಳಿ ಹುಚ್ಚಿಯಾಗುವ ಹೆಣ್ಣು ನಾನಲ್ಲ. ಅದಕ್ಕೆ ಇಡೀ ಜಗತ್ತೆ ಕೂಗಿ ಕೂಗಿ ಹೇಳ್ತಾ ಇದೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಇದೊಂದು ಭಾರತೀಯ ಸಂಸ್ಕೃತಿ ಅಂತ. ಲೇ ಹುಚ್ಚಿ ಹೆಣ್ಣೆ, ಈ ಸುಂದರವತಿಯರು ಈ ಜಗತ್ತಿನಲ್ಲಿ ಇರುವುದು ಹಾಗಂದೆ ನಿನ್ನಂತ ತುಂಡು ಬಟ್ಟಿ ಹಾಕುವ ಸುಂದರಿಯಿಂದ ಅಲ್ಲ. ತಲೆ ತುಂಬ ಸೆರಗನ್ನು ಹಾಕಿ ಹೂ ತುಂಬ ತಲೆ ತುಂಬ ಹೂವನ್ನು ಮುಡಿದು ಹಣೆಯಲ್ಲಿ ಕುಂಕುಮವನ್ನಿಟ್ಟುಕೊಂಡು ಬರುವುದನ್ನು ನೋಡಿದರೆ ಕಾಮ ಎಂಬ ಗಂಡಸಲು ಸೊಕ್ಕಡಿಗೆ ಅಮ್ಮ ಎಂದು ಭಾವನೆ ಉಕ್ಕಿ ಹರಿದು ಬರುತ್ತದೆ.
ಅಂತ ಈ ಜಗತ್ತಿನ ಪರಿಸ್ಥಿತಿ. ಅದಕ್ಕೆ ಹೇಳಿದ್ದಾರೆ ಬಲ್ಲವರು, ಈ ಭಾರತೀಯ ಸಂಸ್ಕೃತಿಗೆ ತೆಲಿವಾಗಿ ನಡೆಯುತ್ತಿದೆ ಈ ಜಗತ್ತು ಅಂತ. ಅಂದ್ರೆ ಹೆಣ್ಣು ತುಂಡು ಬಟ್ಟೆ ಹಾಕಿದ ಮಾತ್ರಕ್ಕೆ ಆ ಹೆಣ್ಣು ತಪ್ಪು ಮಾಡಿದ್ದಾಳೆ ಅನ್ನೋದೇ. ಆದ್ರೆ ಹೆಣ್ಣು ಮಾಡಿರುವ ತಪ್ಪಾದ್ರೂ ಏನು ತಪ್ಪು? ಮುಂದಿನ ಮಕ್ಕಳಿಗೆ ದಾರದೀಪವೂ ಆಗಬೇಕಾದ ನಿನ್ನಂತ ಹೆಣ್ಣುಗಳೇ ವಾರ್ನಲ್ಲಿ ಕುಳಿತು ಬೀದಿ ಕುಡಿದು ಸಾಲೋದ ಹೆಣ್ಣುಗಳು ತುಂಬಿಕೊಂಡಿರುವುದು ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವ? ಶಾಲಿಗೆ ಹೊಕ್ಕನೆಂದು ತಂದೆ ತಾಯಿಗಳಿಗೆ ನೆಪ ಹೇಳಿ ಸಿಗಿ ಸೇರಿ ರಾತ್ರಿ ಹೊತ್ತಿನಲ್ಲಿ ಕಬ್ಬಿನ ಮಬ್ಬಿನಲ್ಲಿ ಮೆಂಡಲ ಕೈ ಹಿಡಿದು ಕುಳಿಯುವ ಬಂಡ ರಂಡಿ ಇರಲಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅದು ತಪ್ಪಲ್ವೇ? ಅಷ್ಟೇ ಯಾಕಲೇ, 9 ತಿಂಗಳು ಹೆತ್ತು ಹೊತ್ತು ಸಾಕಬೇಕಾದ ನಿನ್ನಂತ ಹೆಣ್ಣುಗಳೇ ಹೆಣ್ಣಿನ ದ್ರೋಹ ಹತ್ಯೆ ಮಾಡುವ ಬದ್ಮಾಸ ಹೆಣ್ಣುಗಳು ತುಂಬಿಕೊಂಡಿರುವುದು ಈ ನಿನ್ನ ಹೆಣ್ಣು ಕುಲದಲ್ಲಿ. ಅದು ತಪ್ಪಲ್ವೇ? ಅದಕ್ಕೆ ಹೇಳಿದ್ದಾರೆ ಬಲ್ಲವರು, ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ. ನೋಡು, ಈ ಹೆಣ್ಣು ಫ್ಯಾಷನ್ ಮಾಡೋದೇ ತಪ್ಪು ಅಂತಂದ್ರೆ ಇದೇನು ನಾನೊಬ್ಳೆ ಏನು ಮಾಡ್ತಾ ಇಲ್ಲ, ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ಕೂಡ ಇದೇ ಫ್ಯಾಷನ್ ನಡೀತಾ ಇದೆ. ಅಂತದ್ರಲ್ಲಿ ನನ್ನದೇನು ಮಹಾ? ಏ ಹುಚ್ಚು ಹೆಣ್ಣೆ, ಈ ಕಲಿಯುಗದಲ್ಲಿ ನಿನ್ನಂತ ಸೌಂದರ್ಯವತಿ ಇರುವುದರಿಂದ ಈ ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಹೊರತು ಈ ವ್ಯಾನಿಟಿ ಬ್ಯಾಗ್ ಹಾಕಿ ಬೈಕಿನಲ್ಲಿ ಸುತ್ತಿ ಬರುವ ನಿಮ್ಮಂತ ಶ್ರೀಮಂತ ಸ್ವಾಗಿನ ಹುಡುಗಿರಿಂದ ಅಲ್ಲ, ಇನ್ನು ನಿಮ್ಮಂತ ಇಂದ ನಮ್ಮ ಭಾರತೀಯ ಸಂಪ್ರದಾಯ ಕಾಪಾಡಿಕೊಳ್ಳಬೇಕಾದ್ರೆ ನಿಮ್ಮಂತವರಿಗೆ ನಮ್ಮಂತವರು ಬುದ್ಧಿ ಕಲಿಸಲೇಬೇಕು. ನೋಡಿ, ನಿನ್ ಕೈ ಮುಗಿದ್ ಬೀಳ್ತೀನಿ, ನನ್ನೇನು ಮಾಡಬೇಡಿ. ನಿನ್ನ ಶೀಲದ ಜೊತೆಗೆ ಸಲಿಗೆ ಬೆಳೆಸುವ ಸೆಂಡ ನಾನಲ್ಲ, ನೀ ಒಬ್ಬಳಿರುವಳೆಂದು ತಪ್ಪಿಕೊಳ್ಳುವ ಬಂಡಲೂ ನಾನಲ್ಲ. ಈ ಸಮಾಜವನ್ನು ಕೆಲಸುವ ನಿನ್ನಂತ ಗರ್ವ ತುಂಬಿದ ಹುಡುಗಿಯರನ್ನು ಸರಿದಾರಿಗೆ ತರುವ ಹಮ್ಮೀರ ನಾನು. ಇಷ್ಟೆಲ್ಲ ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗಾಗಿ. ನೋಡಿ, ನಿಮಗ್ ತಮ್ಮಯ್ಯ ಅಂತೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ. ನಿನ್ನಂತ ಹಿಡಿದುಕೊಳ್ಳುವ ಮತಿಹೀನ ಗಂಡಸು ನಾನಲ್ಲ. ಈ ನನ್ನ ಕರ್ಣನ ಕೈಯಲ್ಲಿರುವ ಗುಂಡು ನಿನ್ನ ತಲೆ ಸೀಳುವುದಕ್ಕೆ ಮುಂಚೆ ಸರದ ನಿಲ್ಲ. ಯಾವ ಗಳಿಗೆಯಲ್ಲಿ ಈ ಊರಿಗೆ ಕಾಲಿಟ್ನೋ ಏನೋ, ಇಂಥವನಿಂದ ದೊಡ್ಡ ಮಂಗಳಾರ್ತಿನಿ ಆಯ್ತು. ಆದ್ರೆ ಇವನನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ನಮ್ಮಣ್ಣನಿಗೆ ಹೇಳಿ ಇವನಿಗೆ ತಕ್ಕ ಶಾಸ್ತಿಯನ್ನ ಮಾಡಿಸ್ತೇನೆ. ಮಂಗಲ್ಯ ಶಿವೇ
ಸರ್ವಾತ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತಿ ಜಯ ನೀಡು ಬನಶಂಕರಿ ಭಯಂಕರಿ ಜಯ ನೀಡು ಬನಶಂಕರಿ ತಾಯಿ ವರ ನೀಡು ಅಭಯಂಕರಿ ರಾಜರಾಜೇಶ್ವರಿ ಜಯ ನೀಡು ಬನಶಂಕರಿ ಸರ್ವಾತ ಸಾಧಕಿ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ. ಅಮ್ಮ, ಜಗದ ಜೀವಗಳನ್ನು ರಕ್ಷಿಸುವ ಭಾರ ನಿನ್ನೆ ಕೂಡಿದೆ ತಾಯಿ. ಈ ಜಗದಲ್ಲಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಕಾಪಾಡುವ ಮಹಾಮಾತೆಯಮ್ಮ ನೀನು. ಆದರೂ ಈ ಸಮಾಜದಲ್ಲಿ ಇಷ್ಟೊಂದು ಅನ್ಯಾಯ ನಡೀತಿದ್ರೂ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದೀಯಲ್ಲ ನನ್ನಮ್ಮ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ನನ್ನ ಮನೆತನವನ್ನು ಕಾಪಾಡುವ ಜವಾಬ್ದಾರಿ ನಿನ್ನೆ ಕೂಡಿದೆ ತಾಯಿ. ಅಣ್ಣ ಅಣ್ಣ, ಗಂಗಾ ಯಾಕಮ್ಮ ಅಣ್ಣಂದಿರು ಮನೆಯಲ್ಲಿ ಕಾಣ್ತಾ ಇಲ್ಲ, ಎಲ್ಲಮ್ಮ ಹೋಗಿದ್ದಾರೆ? ಓಹೋ, ಈಗ ಬಂದ್ಯ? ಮೊದಲು ಪ್ರಸಾದ ತೆಗೆದುಕೋ, ಆ ನಂತರ ಬೇಕಾದ್ರೆ ಮಾತಾಡುವೆ ಅಂತೆ. ಅರ್ಜುನ್ ಮಾವನವರು ದ್ಯಾವನ ಜಾತ್ರೆಯಲ್ಲಿ ಚಕ್ಕಡಿ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದಾರೆ. ಚಕ್ಕಡಿ ಸ್ಪರ್ಧೆಗೆ ಅಂತ ಭಾಗವಹಿಸಲಿಕ್ಕೆ ಹೋಗಿದ್ದಾರೆ. ಇನ್ನು ಭಾವನವರು ಆ ಜೈರಾಮ್ ಸಹಕಾರ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ತಾ ಇದ್ದಾನಂತೆ. ಆ ಕಾರಣಕ್ಕಾಗಿ ನಮ್ಮ ಹೊಲಕ್ಕೂ ಬೇಲಿ ಹಾಕ್ತಾ ಇದ್ದಾನಂತೆ. ಅದು ಹೇಗೆ ಹಾಕ್ತೀನಿ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಇನ್ನೇನು ಬಂದ್ರು ಬರ್ಬಹುದು ಮಾವ? ಬಡವರು ಬದುಕುವ ಕಾಲವಲ್ಲಮ್ಮ ಇದು.
ಬಂಡ ಶ್ರೀಮಂತರು ಬದುಕುವ ಕಾಲ ಗಂಗಾ ಅದಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಮಾತು ಹೇಳಿದ್ದಾರೆ ಬಡ ರೈತ ಬದುಕಿದರೆ ನಮ್ಮ ಭಾರತವೇ ಬದುಕಿತು ಅಂತ ಆದ್ರೆ ನಮ್ಮ ಮಾಡೋದು ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವುದು ಒಂದು ಸವಾಲಿನ ಕೆಲಸವಾಗಿದೆ ಅಷ್ಟೇ ಯಾಕಮ್ಮ ಈ ಕಲಿಯುಗದಲ್ಲಿ ಬಡವರ ಆಸ್ತಿಯನ್ನು ಕಬಳಿಸುವ ಬಂಡ ಶ್ರೀಮಂತರ ಕಾಲವಾಗಿದೆಯಮ್ಮ ಇದು ಬಂಡ ಶ್ರೀಮಂತರ ಕಾಲವಾಗಿದೆ ಹೋಗ್ಲಿ ಬಿಡು ಮಾವ ಊರ ಚಿಂತೆ ನಮಗೆ ಯಾಕೆ ಬೇಕು ಹೇಳ್ರಿ ಅಂದ ಹಾಗೆ ನಿಮ್ಮ ಬಿಕಾಂ ರಿಸಲ್ಟ್ ಏನಾಯ್ತು ಅದರಲ್ಲೇ ನಿಮ್ಮ ವಿಶೇಷ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀನಿ ಅದೇ ವಿಷಯ ತಿಳಿಸಿದ್ರಾಯ್ತು ಅಂತ ಬಂದೆ ಕಳಮ್ಮ ಸ್ವೀಟ್ ತರ್ತೀನಿ ದೇವರು ನಿಮ್ಮನ್ನು ನೂರು ವರ್ಷ ಚೆನ್ನಾಗಿಟ್ಟಿರಲಿ ಮಾವ ಮಾವ ಆ ದೇವರು ನಿಮ್ಮನ್ನು ನೂರು ವರ್ಷ ಚೆನ್ನಾಗಿಟ್ಟಿರಲಿ ಅಂದೆ ದೇವರು ಎಲ್ಲಿದ್ದಾನಮ್ಮ ನಿನ್ನ ದೇವರು ಗರ್ಭಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಳಿತು ಬಿಟ್ಟಿದ್ದಾನೆ ಆ ನಿನ್ನ ದೇವರು ಗಂಗಾ ಮೂರು ಹೊತ್ತು ಆ ದೇವರನ್ನ ಬೇಡಿಕೊಳ್ಳುವುದರಿಂದ ಯಾವ ಪ್ರಯೋಜನವಿಲ್ಲಮ್ಮ ಯಾವ ಪ್ರಯೋಜನವಿಲ್ಲ ಯಾಕೋತ್ತೇನಮ್ಮ ಬಡವರ ಕಷ್ಟವನ್ನು ಕಂಡು ಕೇಳದೆ ಕೇಳದ ಹಾಗೆ ಕುಳಿತು ಬಿಟ್ಟಿದ್ದಾನೆ ಆ ನಿನ್ನ ದೇವರು ಶಂಕರ್ ಯಾಕಪ್ಪ ಯಾಕಪ್ಪ ದೇವರಿಗೆ ಈ ರೀತಿ ಮಾತಾಡಕ್ಕೆ ಹತ್ತಿದೆ ಯಾಕೆ ಅಂತದೇನಾಯ್ತು ಮಾವ ಅದು ನಾನು ಹೇಳ್ತೀನಿ ಮಾವ ಬಿಕಾಂ ರಿಸಲ್ಟಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ ಅದಕ್ಕಾಗಿ ಸ್ವೀಟ್ ಕೊಟ್ಟರು ಆ ದೇವರು ನಿಮ್ಮನ್ನು ನೂರು ವರ್ಷ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಇದ್ದೆ ಅಷ್ಟೊಳಗಾಗಿ ನೀವು ಬಂದ್ರಿ ಹೌದೇನು ನೋಡಿ ಶಂಕರ ಎಲ್ಲ ಭಾರವನ್ನ ಭಗವಂತನೇ ಹೊರವನಾಗಿದ್ದರೆ ಈ ಭೂಮಿ ಮೇಲೆ ನಾವು ಯಾಕಪ್ಪ ಮನುಷ್ಯರಾಗಿ ಹುಟ್ಟಬೇಕಾಗಿತ್ತು ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕಷ್ಟ ಸುಖ ಎನ್ನುವುದು ಬದುಕಿನ ಬಂಡಿಗೆ ಎರಡು ಗಾಲಿಗಿದ್ದ ಹಾಗೆ ನೋಡು ಅದಕ್ಕೆ ಅವನಿಗೆ ದೇವರು ಅನ್ನೋದು ಈ ಜಗವು ಒಂದು ನಾಟಕ ರಂಗ ನಾವೆಲ್ಲ ಪಾತ್ರಧಾರಿಗಳು ಆ ಭಗವಂತನೊಬ್ಬನೇ ಸೂತ್ರಧಾರ ಅವ ಹೆಂಗ ಆಡಿಸ್ತಾನ ನಾವು ಹಂಗ ಆಡಕ ಬೇಕಪ್ಪ ಅದಕ್ಕೆ ಅವನಿಗೆ ದೇವರು ಅನ್ನೋದು ಕೈ ಮುಗಿಯೋದು ಭಕ್ತಿಯಿಂದ ಅಣ್ಣ ತಂದೆ ತಾಯಿಗಳಿಗಿಂತ ಬಲ್ಲ ದೇವರಿಲ್ಲ ಅಂತ ಬಲ್ಲವ್ರು ಹೇಳಿದ್ದಾರೆ ಆದ್ರ ನೀನು ನನಗೆ ಅದಕ್ಕಿಂತ ಹೆಚ್ಚಣ್ಣ ಅಣ್ಣ ನನಗೆ ಆಶೀರ್ವಾದ ಮಾಡ ಹೇಳಪ್ಪ ಜಗಜ್ಜನನಿ ಜಗನ್ಮಾತೆ ಜಗದ್ರೂಪಿಣಿಯಾದ ಆ ತಾಯಿ ದುರ್ಗಾದೇವಿ ಆಶೀರ್ವಾದ ಯಾವತ್ತೂ ನಿನ್ನ ಮೇಲೆ ಇದ್ದೇ ಇರುತ್ತೆ ಮಾವ ನಿಮ್ಮ ಓದಿನ ಅನುಗುಣವಾಗಿ ನಿಮಗೆ ಯಾವುದಾದ್ರೂ ಒಂದು ನೌಕರಿ ದೊರೆತರೆ ನೀವು ಶಾಲೆ ಕಲಿತದ್ದಕ್ಕೂ ಸಾರ್ಥಕವಾಗುತ್ತೆ ಅಲ್ಲೇ ಮಾವ ನೌಕರಿ ಗಂಗಾ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗ್ಬೇಕಮ್ಮ ನೌಕರಿ ಈ ಹದಗೆಟ್ಟು ಕೊಳತು ನಾರುತ್ತಿರುವ ಈ ರಾಜಕೀಯ ಎಂಬ ರಾಕ್ಷಸರು ತುಂಬಿಕೊಂಡಿರುವ ಈ ಸಮಾಜದಾಗ ಗಂಗಾ ನಮ್ಮಂತ ಬಡವರಿಗೆ ಎಲ್ಲಿಂದ ಬರ್ಬೇಕಮ್ಮ ನೌಕರಿ ಏಯ್ ಯಾಕೋ ಹೀಗೆ ಮಾತಾಡ್ಕೀರಿ ಹಲೋ ನೌಕರಿ ಬಗ್ಗೆ ನೀನ್ ಯಾಕೆ ಚಿಂತೆ ಮಾಡ್ತೀಯ ನೌಕರಿ ತೆಗೆದುಕೊಳ್ಳಕ್ಕೆ ನಿನಗೇನಾದರೂ ಸಹಾಯ ಸಹಕಾರ ಬೇಕಾದ್ರೆ ನಾವಿಲ್ವೇನು ಇದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಅರ್ಜುನ ಇಲ್ಲವೇನು ಅಣ್ಣ ಆಡು ಹಸಿದು ಬಂದಿದೆ ಎಂದರೆ ಅದಕ್ಕೆ ಹಿಡಿಕಾಳು ಹಾಕಿ ಅದರ ಹಸಿವನ್ನು ನೀಗಿಸಬಹುದು ನಮ್ಮಂತ ಬಡವರು ಆದರೆ ಆನೆಯೇ ಹಸಿದುಕೊಂಡು ಬಂದ ನಂತರ ಅಣ್ಣ ಅದರ ಹಸಿವನ್ನ ನಮ್ಮಂತ ಬಡವರು ನೀಗಿಸಲು ಸಾಧ್ಯವಿಲ್ಲ ಅಣ್ಣ ಅಣ್ಣ ಅದಿರ್ಲಿ ಆ ಜೈರಾ ಸೌಕರ್ ಆಳುಗಳು ನಮ್ಮ ಹೊಲಕ್ಕೆ ಬೇಲಿ ಹಾಕ್ತಾ ಇದ್ದಾರಲ್ಲ ಅಂತಣ್ಣ ಆ ವಿಚಾರ ಏನಾಯ್ತಣ್ಣ ಹೌದಪ್ಪ ಹೌದು ಆ ಬೇಲೆ ಅಷ್ಟೆಲ್ಲ ಶಂಕರ ಆ ಧನಿಕರ ದರ್ಜನ್ಯ ನಮ್ಮಂಥ ಬಡವರ ಮ್ಯಾಗೆ ನಡೆದು ಇದೇನು ಹೊಸದೇನಲ್ಲ ಬಿಡು ಈ ಕರ್ಮ ತುಂಬಿದ ಕಲಿಯುವುದಾಗ ಧರ್ಮದಂತೆ ನಡೆಯುವರಿಗೆ ಕಾಲವಲ್ಲಪ್ಪ ಇದು ಕಾಲವಲ್ಲ ಆ ಸೊಕ್ಕಿನ ಸಾವುಕಾರ ತನ್ನ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟಿದ್ದಾನಂತೆ ಅದಕ್ಕೆ ನಮ್ಮ ಹೊಲವನ್ನು ಅವನ ಹೆಸರಿಗೆ ಪಡೆದುಕೊಡ್ಬೇಕಂತೆ ಇದು ಯಾವ ನ್ಯಾಯ ಅಂತಾನೆ ಅಣ್ಣ
ಯಾಕಣ್ಣ ಆ ಕಪಟ ಕಾರಸ್ಥಾನದ ದದವಿಕರ ದಬ್ಬಾಳಿಕೆಯನ್ನು ನೋಡಿಕೊಂಡು ನಾವು ಸುಮ್ಮನಿದ್ರ ಅಣ್ಣ ನಮ್ಮ ಹೊಲವನ್ನು ನಾವು ಕಳೆದುಕೊಳ್ಬೇಕಾಗತ್ತೆ ಅಣ್ಣ ಆ ದರ್ಪದ ಧನಿಕರಿಗೆ ಅದರ ಉತ್ತರ ಕೊಟ್ಟಾಗ ಮಾತ್ರ ನಮ್ಮಂತ ಬಡವರು ಈ ಸಮಾಜದ ಬದುಕಾಕ ಸಾಧ್ಯ ಅಣ್ಣ ಬದುಕಾಕ ಸಾಧ್ಯ ಮಾವ ಅದು ನೆನೆಸುವಷ್ಟರಲ್ಲಿ ಅರ್ಜುನ್ ಮಾವ ಈ ಕಡೆನೇ ಬರ್ತಾ ಇದ್ದಾರೆ ನೋಡಲಿ ಹಾ ಶಂಕರ ಬಾಯ್ ಆ ಸೌಕರ ಬೇಲೆ ಹಾಕಿದ ವಿಷಯನ ಮಾತ್ರ ಅರ್ಜುನಿಗೆ ತಿಳಿಸಕ್ ಹೋಗ್ಬೇಡ್ರಿ ಯಾಕಂದ್ರೆ ಮೊದಲೇ ಬಹಳ ಕೋಪಿಷ್ಟವನು ಅದಕ್ಕೆ ಬಡವನ ಸಿಟ್ಟು ದವಡಿಗೆ ಮೂಲ ಅನ್ನಂಗ ನಾನೇ ಅವನಿಗೆ ನಿಧಾನವಾಗಿ ತಿಳಿಸುತ್ತೇನೆ ಆಯ್ತಲ್ಲೋ ಅಣ್ಣ ಎಲ್ಲರೂ ಸೇರಿ ಏನು ವಿಚಾರ ಮಾಡ್ತಿರುವಂತ ಕಾಣ್ತಾ ಇದೆ ಏನಾಗಿದೆ ಅಣ್ಣ ಏನಿಲ್ಲ ಅರ್ಜುನ ಏನಿಲ್ಲ ನಮ್ಮ ಶಂಕರ ಶಾಲೆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಇಡೀ ನಮ್ಮ ಹಾವೇರಿ ಜಿಲ್ಲೆಗೆ ಫಸ್ಟ್ ಕ್ಲಾಸ್ ನಿದ್ರೆ ಬಂದಿದ್ದಳಂತೆ ಅದಕ್ಕೆ ಆ ವಿಷಯವನ್ನು ಮಾತ್ರ ತಂದಿದ್ವಿ ನನಗೆ ಆಶೀರ್ವಾದ ಮಾಡಣ್ಣ ಎದ್ದೇಳು ಶಂಕರ್ ಎದ್ದೇಳು ಇಷ್ಟು ದಿನ ಶಾಲೆ ಕಲಿತ ನಿನ್ನ ಜೀವನ ಸಾರ್ಥಕವಾಯಿತು ಅಷ್ಟೇ ಅಲ್ಲ ಈ ನಿನ್ನ ಅಣ್ಣ ಅರ್ಜುನನಿಗೂ ಪೆಟ್ಟದಷ್ಟು ಸಂತೋಷವಾಯಿತು ಅಣ್ಣ ಬಡತನದ ಬೇಗೆಯಲ್ಲಿ ಬಂದು ಶಾಲೆ ಕಲಿತ ಈ ಅರ್ಜುನ ಇಂದು ಬಿಕಾಂ ಪದವೀಧರ ಬಾ ಶಂಕರ್ ಬಾ ಅಂದಹಾಗೆ ಚಕ್ಕಡಿ ಸ್ಪರ್ಧೆ ಇದೆ ಅಂತ ಹೋಗಿದ್ರಲ್ಲ ಆ ವಿಷಯ ಏನಾಯ್ತು ಗಂಗಾ ಹಿಂದೆ ಕುರುಕ್ಷೇತ್ರದಲ್ಲಿ ಆ ಅರ್ಜುನಿಗೆ ಶ್ರೀಕೃಷ್ಣ ಪರಮಾತ್ಮ ಸಾರಥಿಯಾಗಿ ನಿಂತು ಪಾಂಡವರಿಗೆ ವಿಜಯದ ಪತಾಕೆ ಹಾರಿಸಿಕೊಟ್ಟ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿಯಾಗಿ ನಮ್ಮ ಮನೆಯ ದೇವತೆಯಾಗಿ ಆಶೀರ್ವದಿಸುತ್ತಾ ಬಂದಿರುವ ಜಗದ ಜನನಿ ಜಗತ್ರೂಪಿಣಿ ಬೇಡಿದವರಿಗೆ ಸಕಲ ಐಶ್ವರ್ಯ ಕೊಟ್ಟು ದಯ ಪಾಲಿಸುವ ಜಗನ್ಮಾತೆ ದಂಡಿನ ದುರ್ಗಾದೇವಿಯ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಇಂತಹ 100 ಸ್ಪರ್ಧೆಗಳು ಬಂದರೂ ಸೋಲು ಎಂಬುದನ್ನೇ ಬರೆದಿಲ್ಲ ಆ ತಾಯಿ ನನ್ನ ಹಣೆ ಬರಹದಲ್ಲಿ ಅಂದಾಗ ಜಯದ ಗೆರೆಯನ್ನ ಭೇದಿಸಿ ವಿಜಯದ ಮಾಲೆಯನ್ನ ಧರಿಸಿಕೊಂಡು ಬಂದಿರುವನಣ್ಣ ಈ ನಿನ್ನ ತಮ್ಮ ಅರ್ಜುನ ಸೋಲಿಲ್ಲದ ಸರ್ದಾರ ಅಣ್ಣ ಆಶೀರ್ವಾದ ಮಾಡಣ್ಣ ಆಶೀರ್ವಾದ ಮಾಡ ಬಲೆ ಅರ್ಜುನ ಬಲೆ ನಿನ್ನ ತಮ್ಮ ನನಗೆ ಪಡೆದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ಅರ್ಜುನ ಬಡವರನ್ನು ಹರಿದು ತಿನ್ನುವ ಬಡವರ ರಕ್ತವನ್ನು ಹಿರುತ್ತಿರುವ ಆ ಬಂಡ ಪಂಡಿ ಮಕ್ಕಳಿಗೆ ಕಾಲು ಕೆದರಿದ ಹುಲಿಯಾಗು ಹಾಗೆ ಈ ನಿಮ್ಮ ನಾರಿನ ಹೆಣ್ಮಕ್ಕಳ ಮೇಲೆ ಸಂಡತನ ತೋರಿಸುವ ಸಂಡ ಬಡ್ಡಿ ಮಕ್ಕಳಿಗೆ ಗರ್ಜಿಸುವ ಶಿವನಾಗು ಅನ್ಯಾಯ ಅತ್ಯಾಚಾರ ನಡೆಯುತ್ತಿರುವ ಈ ಹದಗೆಟ್ಟ ಸಮಾಜಕ್ಕೆ ಮೂರು ಲೋಕದ ಗಂಡುಗೆಲೆಯಾಗಿ ಬಾಳು ಆಯ್ತಣ್ಣ ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕುವ ಭಂಡರಿಗೆ ಯಮ ಧರ್ಮನಾಗಿ ಪರರ ಹೆಣ್ಣು ಮಕ್ಕಳ ಶೀಲ ಕೆಡಿಸುವ ದುಶ್ಯಾಸನರಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ನಿಸ್ವಾರ್ಥಿಯಾಗಿ ಬಾಳುವೆ ಅಣ್ಣ ಜಗ ಮೆಚ್ಚಿದ ಮಗನಾಗಿ ಬಾಳುವೆ ಈ ಸಮಾಜದಲ್ಲಿ ಹೌದಪ್ಪ ಹೌದು ಯಾವತ್ತು ಕಾರ್ಯಗತಿಯಿಂದ ತುಂಬಿದ್ದ ಈ ನಮ್ಮ ಮನೆಯಲ್ಲಿ ವಸಂತ ಕಾಲದಲ್ಲಿ ಮಾಮರದಲ್ಲಿ ಕುಳಿತ ಕೋಗಿಲೆ ತನ್ನ ಮನಸ್ಸು ತುಂಬಿ ಹೇಗೆ ಹಾಡ್ತಾ ಇದೆಯೋ ಹಾಗೆ ಕಷ್ಟ ದುಃಖ ಎಂಬ ರಾತ್ರಿ ಕಳೆದು ಸುಖ ಸಂತೋಷ ಎಂಬ ಬೆಳಕು ಕಣಕತ್ತೈತಪ್ಪ ಈ ನಮ್ಮ ಮನೆಯೊಳಗೆ ಹೌದು ಬಾಬಾ ಈ ನಮ್ಮ ಸಂಸಾರವನ್ನು ನೋಡ್ತಾ ಇದ್ರಿ ಹಾಲು ಸಕ್ಕರೆ ಬೆರೆಸಿ ಕುಡಿದಂತಾಯ್ತಿದೆ ನನ್ನ ಮನಸ್ಸಿಗೆ ನನಗಂತೂ ತುಂಬಾನೇ ಸಂತೋಷ ಆಗ್ತಿದೆ ಮಾವ ಗಂಗಾ ಹೊಟ್ಟೆ ತುಂಬಾ ಹಸಿತಾ ಇದೆ ಅಮ್ಮ ಊಟಕ್ಕೆ ಏನ್ ಮಾಡಿದೀಯ ಊಟಕ್ಕ ಏನು ಮಾಡಿಲ್ಲ ನೀ ಬರ್ತೀಯ ಅಂತ ತಿಳಿದು ಏನೇ ಮಾಡಿಲ್ಲ ಹಾ ಗಂಗಾ ನಾನು ಹೊಲಕ್ಕೆ ಹೋಗ್ಬೇಕು ಬೇಗನೆ ಊಟ ರೆಡಿ ಮಾಡು ನಾನು ಹೊಲಕ್ಕೆ ಹೋಗಿ ಬರ್ತೇನೆ ಊಟ ಮಾಡ್ಕೊಂಡು ಮಾಡಿನಿ ಮಾಡೋ ಮರ್ತು ಬಿಟ್ಟಿದ್ದೆ ಈಗ ಸದ್ಯ ಮಾಡ್ತೀನಿ ಇರಿ ಬನ್ನಿ ಅರ್ಜುನ ನೀನೇ ಹೊಲಕ್ಕೆ ಹೋಗೋದು ಬೇಡಪ್ಪ ಯಾಕಂತಂದ್ರೆ ನಾನು ಈಗ ಹೋಗಿ ಬಂದೀನಿ ಮತ್ತೆ ಯಾಕೆ ಹೋಗ್ಬೇಕು ನೋಡು ದಂಡ್ಕೊಂಡು ಬಂದಿದ್ದೀಯ ಒಳಗೆ ಹೋಗಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ ಯಾಕಣ್ಣ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಹಿರಿಯರ ವಾಣಿಯಂತೆ ಭೂತಾಯಿ ಒಡಿಲಲ್ಲಿ ದುಡಿಯುವುದು ನಮ್ಮಂತ ರೈತರ ಆದ್ಯ ಕರ್ತವ್ಯ ಅದಕ್ಕೆ ಭೂತಾಯಿ ಹೇಳಿಲ್ಲವೇ ಹೇ ರೈತ ನೀನು ಹಿಡಿ ಕಾಳು ಬಿತ್ತಿದರೆ ನಾನು ಪಡೆ ಕಾಳು ಕೊಡುವೆ ಅಂತ ಹಾಗಲ್ಲಪ್ಪ ಅದೇನಂದ್ರೆ
ಅದೇನಂದ್ರೆ ಛೇಛೆ ಬೇಡ ಬಿಡು. ಯಾಕಣ್ಣ, 25 ವರ್ಷಗಳ ಕಾಲ ನಿನ್ನ ಮಡಿಲಲ್ಲೇ ಬೆಳೆದಿದ್ದೇನೆ ಎಂಬುದನ್ನ ಮಾತ್ರ ನೀನು ಮರೆಯಬೇಡಣ್ಣ. ಎಂದು ಇಲ್ಲದ ನನ್ನ ಅಣ್ಣನ ಬಾಯಿಂದ ಹಿಂದೇಕೋ ಅಂಜಿಕೆಯ ಮಾತುಗಳು ಬರ್ತಾ ಇದ್ದಾವೆ. ಯಾಕಣ್ಣ, ಏನು ವಿಚಾರ ಮಾಡುತ್ತಿರುವೆ? ಶಂಕರ್, ನೀನಾದರೂ ಹೇಳು, ಈ ನಿನ್ನ ಅಣ್ಣ ಆತ್ಮಸ್ಥೈರ್ಯವನ್ನ ಪರೀಕ್ಷಿಸಬೇಡ ಅಂತ. ಅಣ್ಣ, ಅದು ಅದೇನಾಯ್ತು ಅಂದ್ರೆ ಅಜ್ಜಿರ ಸಾಹುಕಾರ ಅಣ್ಣ, ನೀನೇ ಹೇಳ್ಬಿಡಣ್ಣ. ಏನಿಲ್ಲ ಅರ್ಜುನ, ಏನಿಲ್ಲ. ಆ ನಮ್ಮೂರಿನ ಜಮೀನ್ದಾರ ಆ ಸೌಕರ ಜೈರಾಜ ತನ್ನ 300 ಎಕರೆ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟಕತ್ತಾನಂತೆ. ಆ ಫ್ಯಾಕ್ಟ್ರಿಗೆ ಹೋಗಲಿಕ್ಕೆ ದಾರಿಗಾಗಿ ನಮ್ಮ ಹೊಲವನ್ನ ಅವನ ಹೆಸರಿಗೆ ಖರೀದಿ ಮಾಡಿಕೊಡ್ಬೇಕಂತ. ಎಷ್ಟು ಲಕ್ಷ ಅದರ ಕೇಳು ಕೊಡ್ತೇನೆ ಅಂತಂದ. ಅದಕ್ಕೆ ನಾನು, ಏ ಸೌಕರ, ಲಕ್ಷ ಲಕ್ಷ ಅಲ್ಲ ಕೋಟಿ ಕೋಟಿ ಕೊಟ್ಟರು ನನ್ನ ಹೊಲವನ್ನು ಮಾತ್ರ ನಿನಗೆ ಖರೀದಿ ಕೊಡಲ್ಲ ಅಂತ ಹೇಳಿದೆ. ಅದಕ್ಕೆ ಆ ಸಾಹುಕಾರ ತನ್ನ ದರ್ಪದಿಂದ ತನ್ನ ಆರೋಗ್ಯ ಮುಖಾಂತರ ತಮ್ಮ ಹೊಲಕ್ಕೆ ನಮ್ಮ ಹೊಲಕ್ಕೆ ಬೇಲೆ ಹಾಕ್ಸಲಿಕ್ಕೆ ಮುಂದಾಗಿದ್ದ. ಅದಕ್ಕೆ ಅದನ್ನು ತಡೆದು ಹರಕತ್ತು ಮಾಡಿ ಬಂದಿದ್ದೇನೆ ಅಷ್ಟೇಪ್ಪ. ದುಡಿದು ತಿನ್ನುವ ಬಡವರ ಒಡಲಿಗೆ ಕೈ ಹಾಕಿದೆಯಾ ಆ ಬಂಡ ಬಡ್ಡಿ ಮಗ ಸಾಹುಕಾರ? ಅವನಿಗೆ ಹೇಳಬೇಕಿತ್ತು, ದುಡ್ಡಿನ ಆಸೆಗೆ ಅನ್ನ ಕೊಡುವ ಪವಿತ್ರ ಭೂತಾಯಿನ ಮಾರುವ ನೀಚ ಮಕ್ಕಳಲ್ಲ ಎಂದು. ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ರಂಟೆಯನ್ನ ತನ್ನ ಆಯುಧವನ್ನಾಗಿ ಮಾಡಿಕೊಂಡಿದ್ದ ಎಂದು ಹೇಳುತ್ತೆ ಇತಿಹಾಸ. ಅಂತಹ ಸಂಸ್ಕೃತಿಯಲ್ಲಿ ಬೆಳೆದ ನಾವು ಹೊಲ ಮಾರುವುದೇ, ಛೇ, ಅದು ಎಂದಿಗೂ ಸಾಧ್ಯವಿಲ್ಲ. ನಿಜ ಪಂದಿನ ಮಾತು ನಿಜ. ಇವತ್ತಿನ ಹಣವಂತರು ಸರ್ಕಾರದ ಸೌಲಭ್ಯವನ್ನು ಪಡೆಯೋದಕ್ಕೋಸ್ಕರ ನೆಪ ಮಾತ್ರಕ್ಕೆ ಕೃಷಿ ಕೆಲಸ ಮಾಡ್ತಿದ್ದಾರೆ ಇವತ್ತಿನ ದುಡ್ಡಿದ್ದವರು ಅಂದಾಗ, ಈ ನಮ್ಮ ನಾಳುವ ಈ ಹಾಳ ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರ್ತೈತೆ ಏನು? ಆ ದೇವರೇ ಬಲ್ಲ. ಅಷ್ಟೇ ಯಾಕಣ್ಣ, ಅಡವಿಯಲ್ಲಿ ಗೇಣು ಹೊಲ ಇದ್ದಿದ್ರು ಸಹಿತ ಹೆಗಲಿ ಮ್ಯಾಗ ಹಸಿರು ಸಾಲ ಹಾಕೊಂಡು ಶೋಕಿ ಮಾಡೋ ಬಂಡಾಟದ ಬಂಡಲ್ ರೈತರು ಹುಟ್ಟಿಕೊಂಡಿರೋ ಈ ಕಾಲದಾಗ ಅಣ್ಣ, ನಮ್ಮಂತ ನಿಯತ್ತಿನ ರೈತರಿಗೆ ಎಲ್ಲೈತೆ ಅಣ್ಣ ಈ ನಮ್ಮನ್ನು ಒಡೆದು ಆಳುವ ಸರ್ಕಾರದ ನೀತಿಯಲ್ಲಿ? ಅಣ್ಣ, ರೈತ ತಾಳ್ಮೆಯನ್ನ ಇದ್ರೆ ತಾನು ಬೆಳೆಸಿದ ಬೆಳೆಗಳಂತೆ ಬೆಳೆಸಿ ಜೋಪಾನ ಮಾಡಬಲ್ಲ. ಅದೇ ತಲೆ ಕೆಟ್ಟು ನಿಂತರೆ ಕುಡುಗೋಲಿನಿಂದ ಫಸಲಿಗೆ ಬಂದ ಕುಡುಗೋಲಿನಿಂದ ಕೊಯ್ಯುವ ಹಾಗೆ ದುಷ್ಟರ ರಕ್ತದ ಕುಳಿ ಆಡಿ ಬನ್ನಿ ಮಾಂಕಾಳಿ ಗಿಡಕ್ಕೆ ರಕ್ತದ ಅಭಿಷೇಕ ಮಾಡಿ ಕಣದ ಹಬ್ಬ ಮಾಡಬಲ್ಲ ಈ ರೈತ. ಬೇಡ ಅರ್ಜುನ, ಇದಕ್ಕೆ ನೀನೇನು ಚಿಂತೆ ಮಾಡಬೇಡ. ನೋಡು, ನಾಳೆನೇ ನಮ್ಮ ಊರಾಗ 4 ಜನ ಹಿರಿಯರು ಕರ್ಕೊಂಡು ಹೋಗಿ ಆ ಸಾಹುಕಾರರಿಗೆ ಬುದ್ಧಿ ಹೇಳಿ ತಿಳಿಸಿ ಬರ್ತಾನೆ. ಅಣ್ಣ, ತಿಳಿಸಿ ಹೇಳಿದರೆ ತಿದ್ದಿಕೊಳ್ಳುವ ಮನುಷ್ಯ ಜಾತಿಯವನಲ್ಲಣ್ಣ ಆ ಜೈರಾಜ್. ಈಗಲೇ ಹೋಗಿ ಬದುವಿಗೆ ಹಾಕಿದ ಬೇಲಿಯನ್ನ ಕಿತ್ತು ಹಾಕಿ ಗರ್ವ ತುಂಬಿದ ಅವನ ಆಳುಗಳಿಗೆ ಒದ್ದು ಬುದ್ಧಿ ಕಲಿಸಿ, ಲೇ ಸಾಹುಕಾರ, ನಿನ್ನ ಜಮೀನಿನಲ್ಲಿ ನೀನು ಏನೇ ಬೇಕಾದರೂ ಮಾಡಿಕೋ, ಅದನ್ನ ಬಿಟ್ಟು ನನ್ನ ಜಮೀನಿನ ಸಂತೆಗೆ ಏನಾದರೂ ಬಂದಿದ್ದೇ ನಿಜವಾದರೆ ನೀನು ಕಟ್ಟುವ ಫ್ಯಾಕ್ಟರಿಯಲ್ಲಿ ನಿನ್ನ ಹೂತು ಮುಚ್ಚಬೇಕಾಗುತ್ತದೆ ಎಂದು ಎಚ್ಚರ ಕೊಟ್ಟು ಬರ್ತೇನೆ ಅಣ್ಣ, ಎಚ್ಚರ ಕೊಟ್ಟು ಬರ್ತೇನೆ. ಅಣ್ಣ ನಿಲ್ಲಣ್ಣ ನಿಲ್ಲು, ನೋಡಣ್ಣ, ನಾನು ದೊಡ್ಡಣ್ಣಗೆ ಹೋಗಿ ಆ ಜೈರಾ ಸಾಹುಕಾರಗ ತಿಳಿಸಿ ಹೇಳಿ ಬರ್ತೇವಿ. ಒಂದು ವೇಳೆ ತಿಳ್ಕೊಳ್ಳಿಲ್ಲ ಅಂದ್ರೆ ಇದೆಯಲ್ಲ ಅಣ್ಣ ಕತ್ತೆಗೆ ಲತ್ತೆ ಪೆಟ್ಟು ಎನ್ನುವಂತ. ಅಣ್ಣ, ನಿನ್ನ ದಾರಿಯಲ್ಲೇ ನೀ ಸಾಗುವಂತೆ. ಹೌದು ಅರ್ಜುನ, ಹೌದು. ನಮ್ಮ ಶಂಕರ ಹೇಳಿದ್ರಲ್ಲಿ ಧರ್ಮ ಐತಿ. ಆ ಮೊದಲು ನಾನು ಶಂಕರ ಹೋಗಿ ಬರ್ತೇವಿ. ಆ ಶಂಕರ, ಅಡಿಗೆ ಮಾಡಿನೇ ಒಟ್ಟಿಗೆ ಹುಡುಗಂತ್ರ. ಅವ್ರು ಹೋದ್ರೆ ಏನಾಯ್ತು? ಇವಾಗ ನಾನು ಇದ್ರೆ ಎಲ್ಲ ಊಟ ಮಾಡೋದು, ಊಟ ಮಾಡೋಣ ಅಂತ. ಇವಾಗ ಮಾವ, ಆ ಮಾತು ಯಾಕೆ ಮಾತಾಡ್ತಿ ಮಾವ? ನಿನಗೋಸ್ಕರ ಸಿಹಿ ಅಡಿಗೆ ಮಾಡಿದ್ದೀನಿ, ಬನ್ನಿ ಊಟ ಮಾಡಿರಂತೆ. ಹಂಗ ನೀ ಮಾಡಿದ ಸಿಹಿ ಅಡಿಗೆಗಿಂತ ನಿನ್ನ ಕಂಠದಿಂದ ಬರುವ ಹಾಡೇ ತುಂಬ ಚೆನ್ನಾಗಿರುತ್ತೆ. ನಾನು ನಿಮ್ಮ ಎದುರಿಗೆ ನಿಂತರೆ ನೀವು ಕವಿಗಳಾಗೇ ಬಿಡ್ತೀರಿ, ಆದ್ರೂ ನಿಮ್ಮ ಆಸೆಯನ್ನ ನಾನು ಯಾವತ್ತು ನಿರಾಸೆ ಮಾಡ್ಲಾರಿ ಮಾವ. ಹಾ
ಈಗಲಾದ್ರೂ ಊಟ ಮಾಡ್ತಿರೋ ಅಥವಾ ಇಲ್ವೋ? ಹಾ, ಇವಾಗ ಊಟ ಮಾಡದಿದ್ರೆ ಮಾಡ್ಬಂತ.